ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ ಜ್ಞಾನ ಚಿಗುರು ಸಂಪನ್ಮೂಲ ಕೇಂದ್ರ ಹಾಗೂ ಸಾಕ್ಷರ ಸಮಿತಿಯಿಂದ ರಾಷ್ಟ್ರೀಯ ಯುವ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಚ್ ಅಡಗೂರು ವಿಶ್ವನಾಥ್ ಸೇರಿದಂತೆ ಇನ್ನಿತರರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅತಿಥಿ ಗಣ್ಯರು, ಕೌಶಲ್ಯ ತರಬೇತಿ ದೇಶದ ಯುವ ಜನತೆಗೆ ಅತ್ಯವಶ್ಯಕವಾಗಿದೆ. ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಇಂತಹ ಕಾರ್ಯಕ್ರಮ ಅಗತ್ಯತೆ ಇದೆ. ಆಯೋಜಿಸಿರುವ ಯುವ ವಿಜ್ಞಾನ ದಿನಾಚರಣೆ ಮೂಲಕ ಮತ್ತಷ್ಟು ಈ ರೀತಿಯ ಜನೋಪಯೋಗಿ ಆವಿಷ್ಕಾರಗಳು ಮುಂದುವರಿಯಲಿ ಎಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು. ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಜನ ಸರ್ಕಾರ ನಮ್ಮ ಸರ್ಕಾರ, ಜನರಿಂದಲೇ ನಾವು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮ ಆಡಳಿತ. ಅಭಿವೃದ್ಧಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಯಾವ ಒಬ್ಬ ಮಹಾನುಭಾವ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು 1985 ಈಚೆಗೆ ಸ್ವಾಮಿ ವಿವೇಕಾನಂದರ ದಿವ್ಯ ಚೇತನಕ್ಕೂ ಕೂಡ ನಾನು ನಮಸ್ಕರಿಸ ಬಯಸ್ತೇನೆ. ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಸಲಹೆಗಾರ ಚನ್ನಬಸಪ್ಪ, ಚಿಗುರು ಸಂಪನ್ಮೂಲ ಕೇಂದ್ರದ ಶಂಕರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಇನ್ನಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.